ಒಂದು ಕಡೆ ಈ ರೀತಿ ಶಕ್ತಿ ಪ್ರದರ್ಶನ, ಮತ್ತೊಂದೆಡೆ ಬಿಜೆಪಿಯಿಂದ ಪ್ರೊಟೆಸ್ಟ್. ಮೈಸೂರಿನಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ನ ಪ್ರೊಟೆಸ್ಟ್ ಹೈಡ್ರಾಮ. ಸಿಎಂ ನೇತೃತ್ವದ ಕೆಡಿಪಿ ಸಭೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸೋದಕ್ಕೆ ತಯಾರಿ ನಡೆಸಿದೆ. ಬಿಜೆಪಿ ಕಚೇರಿಯಿಂದ ಜಿಲ್ಲಾ ಪಂಚಾಯತ್ವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ಸಾಗಲಿದೆ. ಸಿಎಂ ನೇತೃತ್ವದಲ್ಲಿ ನಡೆಯುವಂತಹ ಕೆಡಿಪಿ ಸಭೆಗೆ ಮುತ್ತಿಗೆ ಹಾಕುವ ಪ್ಲಾನ್ ಬಿಜೆಪಿಯದು. ಜೊತೆಗೆ ಈ ಮೂಲಕ ಸಿದ್ದರಾಮಯ್ಯ ರಾಜೀನಾಮೆಗೂ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆಯ ಮಾಡೋದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ಮೂಡ ಹಗರಣದ ಪಿತಾಮಹ ಸಿದ್ದರಾಮಯ್ಯನವರೇ, ರಾಜೀನಾಮೆ ಯಾವಾಗ ಅಂತ ಪ್ರಶ್ನಿಸೋದಕ್ಕೆ ಹೊರಟಿದೆ ಬಿಜೆಪಿ. ಕಾಂಗ್ರೆಸ್ ನಾಯಕರ ವಿರುದ್ಧ, ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಆಕ್ರೋಶವನ್ನ ಹೊರಹಾಕುವ ಪ್ರತಿಭಟನೆಯ ತಯಾರಿ ಭರ್ಜರಿಯಾಗಿ ಸಾಗಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು. ಮಧು, ಒಂದು ಕಡೆ ಎಫ್ಐಆರ್, ಮತ್ತೊಂದೆಡೆ ಕಾಂಗ್ರೆಸ್ನಿಂದ ಶಕ್ತಿ ಪ್ರದರ್ಶನ, ಅದಕ್ಕೆ ಜೊತೆಗಾಗಿ ಈಗ ಬಿಜೆಪಿಯಿಂದ ಸಿಎಂ ವಿರುದ್ಧ ಪ್ರತಿಭಟನೆ. ಬಾರಿ ಕಾವು ಪಡ್ಕೊಳ್ತಾ ಇದೆಯಾ? ಯಾವ ರೀತಿ ಸಿಎಂ ಮೇಲೆ ಒತ್ತಡ ಹಾಕೋದಕ್ಕೆ, ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟಿಸೋದಕ್ಕೆ ಮುಂದಾಗಿದೆ? ಖಂಡಿತವಾಗ್ಲೂ ಪ್ರತಿಮಾ, ಏನಂತ ಹೇಳಿದ್ರೆ ಇದೊಂದು ಇಂಥ ಸಂದರ್ಭವನ್ನು ಒಂದು ವಿರೋಧ ಪಕ್ಷವಾಗಿ ರಾಜಕೀಯವಾಗಿ ಬಳಸ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಇನ್ನು ಇಡೀ ಮೂಡ ಹಗರಣ ಏನಿದೆ, ಮೂಡ ಹಗರಣವನ್ನು ಹೊರತಂದಂಥವರು ಕೂಡ ಮೈಸೂರಿನ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು ಆರಂಭದಲ್ಲಿ ಮೂಡದಲ್ಲಿ ಈ ರೀತಿಯಾದ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಸಾರ್ವಜನಿಕವಾಗಿ ದೂರನ್ನು ಕೊಟ್ಟವರು ಅವರೇ ಆಗಿದ್ದರು. ಈ ಕಾರಣಕ್ಕಾಗಿ ಈಗಾಗಲೇ ಕೂಡ ಆ ಪ್ರಕರಣ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ಆಗುವಂಥ ಹಂತಕ್ಕೆ ಬಂದು ತಲುಪಿದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರನ್ನು ರಾಜಕೀಯವಾಗಿ ಅಣಿಲಿಕ್ಕೆ, ಜೊತೆಗೆ ಅವರನ್ನ ಈ ಒಂದು ರಾಜೀನಾಮೆ ಸುಳಿಯಲ್ಲಿ ಸಿಲುಕಿಸ್ಲಿಕ್ಕೆ, ಈ ಒಂದು ಪ್ರಕರಣದಲ್ಲಿ ಅವರನ್ನು ಕುಗ್ಗಿಸ್ಲಿಕ್ಕೆ ಕೂಡ ಬಿಜೆಪಿ ಶತಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮೈಸೂರಿಗೆ ಆಗಮಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಏನಿದ್ದಾರೆ, ಆ ಸಂದರ್ಭದಲ್ಲಿ ಅವರ ಒಂದು ಕಾರ್ಯಕ್ರಮ ಏನಿದೆ, ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕುವಂಥ ನಿಟ್ಟಿನಲ್ಲಿ, ಅವರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಮೂಡಾದ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೇಳಿಬಂದಿದೆ. ಜೊತೆಗೆ ಈಗ ಕೋರ್ಟ್ ಅವರ ವಿರುದ್ಧವಾಗಿ ತನಿಖೆಯನ್ನು ನಡೆಸಬೇಕು ಅಂತೇಳಿ ಆದೇಶವನ್ನು ಕೂಡ ಮಾಡಿದೆ. ಇಂಥ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನು ಹೊರತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು. ಈಗ ಕಳಂಕಿತರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತನಿಖೆಯಲ್ಲಿ ತಾವು ಕಳಂಕರಹಿತರು ಅಂತ ಅಂದಾದ ನಂತರದಲ್ಲಿ ಬೇಕಾದರೆ ಅಧಿಕಾರವನ್ನು ಅನುಭವಿಸಲಿ, ತಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿಯೇ ಕೂಡ ಸಿದ್ದರಾಮಯ್ಯನವರ ಪ್ರತಿ ಕಾರ್ಯಕ್ರಮಗಳೇನಿವೆ, ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ರೀತಿಯಾಗಿ ಒತ್ತಡವನ್ನು ಏರುವಂಥ ನಿಟ್ಟಿನಲ್ಲಿ ತಮ್ಮ ಪ್ರತಿಭಟನೆಯನ್ನು ತೀವ್ರಗೊಳಿಸಿರ್ತಕ್ಕಂಥದ್ದು. ಇವತ್ತು ಮೈಸೂರಿನಲ್ಲೂ ಕೂಡ ಅದರ ಮುಂದುವರೆದ ಭಾಗವಾಗಿ ಮೈಸೂರಿನ ಜಿಲ್ಲಾ ಮತ್ತು ಗ್ರಾಮಾಂತರ ಬಿಜೆಪಿಯ ಸದಸ್ಯರುಗಳು ಮತ್ತು ಏನು ನಾಯಕರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಬಿಜೆಪಿ ಕಚೇರಿಯತ್ತ ಗ್ಯಾದರ್ ಆಗಿರ್ತಕ್ಕಂಥದ್ದು. ಅಲ್ಲಿಂದ ನೇರವಾಗಿ ಮೈಸೂರು ಜಿಲ್ಲಾ ಪಂಚಾಯತಿ ಸಭಾಂಗಣ ಏನಿದೆ, ಅಂದರೆ ಸಿದ್ದರಾಮಯ್ಯನವರು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸುವಂತಹ ಸಭಾಂಗಣ ಏನಿದೆ, ಸಭಾಂಗಣದತ್ತ ತೆರಳಬೇಕು. ಜೊತೆಗೆ ಸಭಾಂಗಣದತ್ತ ತೆರಳಿ ಅಲ್ಲಿ ಸಿದ್ದರಾಮಯ್ಯನವರಿಗೆ ಮುತ್ತಿಗೆ ಹಾಕಿ ಆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ ಪ್ರತಿಭಟನೆಯನ್ನು ಜೋರು ಮಾಡಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡಬೇಕು. ಆ ಮೂಲಕವಾಗಿ ಅವರಿಗೆ ಇರುಸುಮುರುಸಾಗುವಂಥ ಸಂದರ್ಭಗಳನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ತಮ್ಮ ಕ್ರಾರ ಪ್ರವೃತ್ತಿಯನ್ನು ಮಾಡಬೇಕು ಅನ್ನೋದು ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಎಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗ್ತಾ ಇರ್ತಕ್ಕಂಥದ್ದು ಎಲ್ಲರ ಬಾಯಲ್ಲೂ ಇರ್ತಕ್ಕಂಥದ್ದು ಒಂದೇ ಮಾತು. ಈ ಒಂದು ಮೂಡ ಹಗರಣದಲ್ಲಿ ಸಿಕ್ಕಿರ್ತಕ್ಕಂಥ ಸಿದ್ದರಾಮಯ್ಯನವರು, ಮೂಡ ಹಗರಣದ ಪಿತಾಮಹ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣದಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅವರು. ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.